ಈಗ ಅದು ನಾವು ಈಗ ಮೊದಲ 300 ಬೆಡ್ ಹಾಸ್ಪಿಟಲ್ ಇತ್ತು, ಈಗ 400 ಪ್ಲಸ್ ಹೊಸ ಹಾಸ್ಪಿಟಲ್ ಮಾಡಿದ್ದೀವಿ. ಬಟ್ ಜನ ಜಾಸ್ತಿ ಬರ್ತಾನ ಇದ್ದಾಗ ಸೊ ಹೀಗಾಗಿ ಈಗ ನಾವು ಬಂದು ಪೇಷಂಟು ಬೆಡ್ ಇಲ್ಲ ನೀವು ಹಳ್ಳಿ ಹೋಗುವಂತ ಅನ್ನೋಕ್ಕೆ ಬರೋಲ್ಲ ಮಾನವೀಯತೆ ದೃಷ್ಟಿಯಿಂದ. ಸೊ ಹೀಗಾಗಿ ಇವನ್ನ ಸಣ್ಣಪುಟ್ಟ ಕಾಯಿಲೆ ಇದ್ದು ಅವು ಕೆಮ್ಸಿಗೆ ಬರ್ತಾಗ ಹಿಂಗಾಗಿ ನಾವು ಎಲ್ಲವೂ ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ. ಇವು ಸಣ್ಣಪುಟ್ಟ ಇವು ಆಗ್ತಿರ್ತಾವೆ. ಸೊ ಇದರಲ್ಲೇನು ಟ್ರೀಟ್ಮೆಂಟು ನಿರ್ಲಕ್ಷ್ಯ ಏನಾಗಿಲ್ಲ, ಯಾವುದು ಏನೂ ತೊಂದರೆ ಆಗಿಲ್ಲ. ಸೊ ಬೆಡ್ ಕೆಲವೊಮ್ಮೆ ಅಭಾವ ಆಗುತ್ತೆ, ಬಟ್ ಅದಕ್ಕೆ ನಾವು ಜಾಸ್ತಿನೂ ಮಾಡಿದ್ದೀವಿ ಬೆಡ್. ಬಟ್ ನಮಗೂ ಒಂದು ಲಿಮಿಟ್ ಮಾಡ್ಕೊಳ್ಬೇಕಾಗತ್ತೆ, ಯಾಕಂದರೆ ನಮ್ಮಲ್ಲಿ ಮ್ಯಾನ್ ಪವರು ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಕೊಡಬೇಕಾಗ ಎಲ್ಲ ರೀತಿಯಿಂದ ನೋಡಬೇಕಾಗತ್ತೆ. ಬಟ್ ಈ ಥರ ಯೂಶ್ವಲಿ ಯಾವಾಗೊಮ್ಮೆ ಆಗಬಹುದು, ಬಟ್ ಅದು ನಾವು ಮುಂದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.